हाय फ्रेंड्स, रुचि किचन के स्वागत। इवत्तु नानु टमोटो बातन हेग मड़ु अंत तोरिस्कोड्ता इदीनि। अदु सिंपल आगि इदन्न नीवु टिफनिग आगिरबहुदु, लंच आगिरबहुदु, डिनरिग आगिरबहुदु सर्व माड्कोळ्ळबहुदु। इल्लि नानु ಒಂದು ಕುಕ್ಕರಿಗೆ 4-5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಹಾಕೋಬಹುದು. ಇದು ಒಂದು ಸ್ವಲ್ಪ ಬಿಸಿ ಆದ ಕೂಡಲೇ ನೆಕ್ಸ್ಟ್ ಇದಕ್ಕೆ ಒಂದು 4-5 ಟೇಬಲ್ ಸ್ಪೂನಷ್ಟು ಕಡಲೆಬೀಜನ ಹಾಕೊಳ್ತಾ ಇದ್ದೀನಿ. ಕಡಲೆಬೀಜ ಒಂದು ಸ್ವಲ್ಪ ಫ್ರೈ ಆಗಬೇಕು. ಇದ್ರ ಬದಲು ನೀವು ಹಸಿ ಬಟಾಣಿನ ಅಥವಾ ಒಣಗಿರೋ ಬಟಾಣಿನ ನೆನೆಸಿ ಕೂಡ ಹಾಕೋಬಹುದು. ಇದು ಫ್ರೈ ಆಗಿದೆ. ನೆಕ್ಸ್ಟ್ ಇದಕ್ಕೆ 1 ಮರಾಟ್ ಮೊಗ್ಗು, 1 ಚಕ್ರದ ಮೊಗ್ಗು, 2 ಏಲಕ್ಕಿ, ಹಾಗೆ ಪಲಾವ್ ಎಲೆನ ಹಾಕೊಳ್ತಾ ಇದ್ದೀನಿ. ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ 2 ಮೀಡಿಯಮ್ ಸೈಜ್ ಇರಲಿರುವಂಥ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಏನಿದೆ ಒಂದು ಸ್ವಲ್ಪ ಫ್ರೈ ಆಗಬೇಕು. ಇದು ಫ್ರೈ ಆಗಿದೆ. ನೆಕ್ಸ್ಟ್ ಇದಕ್ಕೆ 2 ಅಥವಾ 3 ಹಸಿರು ಮೆಣಸಿನಕಾಯಿ ಮತ್ತು 1/2 ಕ್ಯಾಪ್ಸಿಕಮ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಖಾದ ಪುಡಿ ಕೂಡ ಹಾಕ್ಕೊಳ್ತೀನಿ. ಹಾಗಾಗಿ 2 ಹಸಿರು ಮೆಣಸಿನಕಾಯಿನ ಮಾತ್ರ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಒಂದು ಕುಟಾಣೆಗೆ 1 ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಇಂಚಷ್ಟು ಶುಂಠಿ, ಅದನ್ನು ಹಾಕಿ 1 ಇಷ್ಟು ಚಕ್ಕೆ, ಹಾಗೆಯೇ 4 ಸಣ್ಣ ಲವಂಗನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಏಲಕ್ಕಿ. ಇಷ್ಟನ್ನು ಚೆನ್ನಾಗಿ ಒಂದು ಸ್ವಲ್ಪ ಕ್ರಷ್ ಮಾಡ್ಕೋಬೇಕು, ಅಂದರೆ ಚೆನ್ನಾಗಿ ಒಂದು ಸ್ವಲ್ಪ ಕುಟ್ಕೋಬೇಕು. ಸೊ ಇವಾಗ ಇದು ಫ್ರೈ ಆಗಿದೆ. ಇದಕ್ಕೆ 1/2 ಟೀಸ್ಪೂನಷ್ಟು ಅರಿಶಿನ, 3/4 ಟೀಸ್ಪೂನಷ್ಟು ಧನಿಯಾ ಪುಡಿ, 3/4 ಟೀಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಖಾರದ ಪುಡಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀವು ಜಾಸ್ತಿ ಹಾಕೋಬಹುದು. ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆದಮೇಲೆ ನೆಕ್ಸ್ಟ್ ನಾವು ಕ್ರಷ್ ಮಾಡಿಟ್ಕೊಂಡಿದ್ವಲ್ಲ ಅದು ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಲೋಟ ಅಕ್ಕಿ ಹಾಕ್ಕೊಳ್ತೀನಿ. ಹಾಗಾಗಿ ಇಷ್ಟು ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಮೈಲ್ಡಾಗಿ ಚೆನ್ನಾಗಿರುತ್ತೆ. ತುಂಬಾ ಜಾಸ್ತಿ ಸ್ಪೈಸಸ್ನ ಹಾಕಿ ಈ ಗರಂ ಮಸಾಲನ ಹಾಕಿ ಕುಟ್ಕೊಂಡು ಮಾಡಿದ್ರೆ ತುಂಬಾ ಒಂದು ಸ್ವಲ್ಪ ಗರಂ ಮಸಾಲದೇ ಫ್ಲೇವರ್ ಆಗಿಬಿಡುತ್ತೆ. ಹಾಗಾಗಿ ಒಂದು ಸ್ವಲ್ಪ ಮೈಲ್ಡಾಗಿರಬೇಕು ಅಂದರೆ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಹಸಿ ವಾಸನೆ ಎಲ್ಲ ಹೋಗೋ ತನಕ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ 2 ಹುಳಿ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಫಾರಮ್ ಟೊಮೆಟೊ ಕೂಡ ಹಾಕೋಬಹುದು ನೀವು. 2 ಮೀಡಿಯಮ್ ಸೈಜಲ್ಲಿರುವಂಥ ಟೊಮೆಟೊನ ಹಾಕಿ ಒಂದು 20 ಸೆಕೆಂಡಷ್ಟು ಇದನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಆಗೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ಇದಕ್ಕೆ 1 ಹಿಡಿಯಷ್ಟು ಪುದೀನನ ಹಾಕ್ಕೊಳ್ತಾ ಇದ್ದೀನಿ. 1 ಹಿಡಿಕಿನ್ನ ಒಂದು ಸ್ವಲ್ಪ ಕಡಿಮೆನೇ ಇರಲಿ. ಸೊ ಸ್ವಲ್ಪ ಫ್ಲೇವರಿಗಷ್ಟೇ ಹಾಕ್ಕೊಳ್ತಾ ಇರೋದು. ಹಾಗಾಗಿ ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಲೋಟ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಲೋಟದಲ್ಲಿ 1 ಲೋಟದಷ್ಟು ಅಕ್ಕಿನ ಹಾಕ್ಕೊಳ್ತೀನಿ. ಹಾಗಾಗಿ 2 ಲೋಟದಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟನ್ನು ಹಾಕಿ ಇವಾಗ ಕುದಿಯೋದಕ್ಕೆ ಬಿಡೋಣ. ಇದು ಕುದಿತಾ ಇದೆ ಅಂದಾಗ ನೆಕ್ಸ್ಟ್ ಇವಾಗ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನಾರ್ಮಲ್ ಸೋನಾ ಮಸರಿ ರೈಸ್ನ ನಾನು 1-2 ಸಲ ವಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಸಲ ನೀವು ಟೇಸ್ಟ್ನ ನೋಡ್ಕೋಬೋದು. ಉಪ್ಪು ಏನಾದರೂ ಕಡಿಮೆ ಇದ್ದರೆ ಉಪ್ಪನ್ನ ಹಾಕಿ ಇದನ್ನು 1-2 ವಿಷಲ್ನ ಕೂಗಿಸ್ಕೋಬೇಕು. ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸಿ 10 ನಿಮಿಷ ತಣ್ಣಗಾಕಿ ಬಿಟ್ಟಿದ್ದೆ. ಸೊ ಇವಾಗ ಬಿಸಿ ಬಿಸಿಯಾದಂತಹ ಸಿಂಪಲ್ ಆಗಿರುವಂತಹ ಟೊಮೊಟೊ ಬಾತ್ ರೆಡಿಯಾಗಿದೆ. ಇದಕ್ಕೆ ಕಡಲೆಬೀಜ ಹಾಕಿರ್ತೀವಲ್ಲ, ತುಂಬಾ ಚೆನ್ನಾಗಿರ್ತೀವಿ, ಒಂಥರ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟು. ನೀವು ಕೂಡ ಟ್ರೈ ಮಾಡ್ಬೋದು. ಕಡಲೆಬೀಜ ಇಷ್ಟ ಆಗೋದಿಲ್ಲ ಅಂತ ಅಂದವರು ಹಸಿ ಬಟಾಣಿನ ಕೂಡ ಹಾಕೋಬೋದು ಅಥವಾ ಒಣಗಿರೋ ಬಟಾಣಿನ ಕೂಡ ಹಾಕೋಬೋದು. ಸೊ ನೋಡಿದ್ರಲ್ಲ ಸಿಂಪಲ್ ಆಗಿ ಟೊಮೊಟೊ ಬಾತ್ನ ಹೇಗೆ ಮಾಡೋದು ಅಂತ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸೋದನ್ನ ಮರಿಬೇಡಿ. ಮತ್ತಷ್ಟು ರೆಸಿಪಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.